ಎಲ್ಲ ಸ್ವಲ್ಪ ಈ ಕಡೆ ಗಮನ ಕೊಡಿ. ಈ ಪೆಟ್ಟಿಗೆ ಮೇಲೆ ಕೈ ಇಡ್ತೀನಿ ಇನ್ನೂ ಗಂಡೆ ಬೇರೆಯವರು ಯಾರಾದರೂ ಇದ್ದೀರಾ? ಈ ಪೆಟ್ಟಿಗೆಯಲ್ಲಿ ಇರೋದು ಮೊನ್ನೆ ತಾನೆ ಹಿಡಿದ ಭಯಂಕರ ವಿಷ ಸರ್ಪ. ಈ ಪೆಟ್ಟಿಗೆ ಮೇಲೆ ಕೈ ಇಡಿ, ಇಟ್ಟಾಗ ಹಾವು ಎಳೆಯುತ್ತಿ ಹೊಡೆಯುತ್ತೆ, ಅದು ಒಳಗೆ. ಆದರೂ ನಿಮ್ ಕೈ ಪೆಟ್ಟಿಗೆ ಮೇಲೆ ಇದ್ರೆ 1 ರೂಪಾಯಿ ಕೊಡ್ತೀನಿ. ಯಾರಾದ್ರೂ ಇದ್ದೀರಾ ಬನ್ನಿ. ಇದ್ಯಾವ ಗನಂದಾರಿ ಕೆಲಸ ಅಂತ ಹೇಳ್ತಾ ಇದ್ಯಾ? ಪೆಟ್ಟಿಗೆ ಒಳಗೆ ಹಾವು ಐತೆ, ಅದ್ರ ಮೇಲೆ ಕೈ ಮಾಡೋದು ಕಷ್ಟನಾ? ನೀನ್ ಕೈ ಇಡ್ತೀಯಾ? ನಾನ್ ಏನ್ ತಿಳ್ಕೊಂಡಿದ್ಯಾ? ನೀನು ಎಷ್ಟ್ ಕೊಡ್ತೀಯಾ? 1 ಕೈ ಕೊಡ್ತೀನಿ. 1 ಕೈಗೆ 5. ಇವನ್ನೆಲ್ಲ ಹುಚ್ಚ ಅಂತ ಕಾಣಿಸ್ತದೆ. ತಗೋ 100. ತಗೇ 500. ಇಡು ಕೈನ. ಇಷ್ಟು ಸುಲಭವಾಗಿ ಹಣ ಸಂಪಾದನೆ ಮಾಡೋಕೆ ತಿರುಗಿ ಅವಕಾಶ ಸಿಗೋಲ್ಲ. ಬನ್ನಿ ಸ್ವಾಮಿ ಬನ್ನಿ, ಯಾರಾದ್ರೂ ಇದ್ರೆ ಬನ್ನಿ. ಒಂದಕ್ಕೆ 5, 1 ಕ್ಕೆ 6, 1 ಕ್ಕೆ 7, 1 ಕ್ಕೆ 10. ಏನ್ ಸ್ವಾಮಿ, ಈ ಗಾಜಿನ ಪೆಟ್ಟಿಗೆ ಮೇಲೆ ಕೈ ಇಟ್ಟು ಹಣ ಗೆಲ್ಲೋರು ಯಾರು ಇದ್ರು ಸ್ವಾಮಿ? ಗಾಜಿನ ಪೆಟ್ಟಿಗೆ ಮೇಲೇನು, ಒಳಕ್ಕೆ ಕೈ ಹಾಕ್ತೀನಿ. 1 ಕ್ಕೆ ಎಷ್ಟು ಕೊಡ್ತೀಯಾ? ಅಸಲು ಗಡ್ಡಿಸ್ಕೊಳ್ಳಯ್ಯ ನೀನು, ಅಷ್ಟೊಂದು ಧೈರ್ಯ ಇದೆ ನಿಮ್ಗೆ? ನನ್ನ ಧೈರ್ಯ ಏನು ಅಂತ ನೀನೇ ನೋಡು, ಹೇಳು ಎಷ್ಟು ಕೊಡ್ತೀಯಾ? 1 ಕ್ಕೆ 10 ಕೊಡ್ತೀನಿ. 1 ಕ್ಕೆ 50 ಕೊಡ್ತೀಯಾ? 50? ಹಾವನ್ನು ತೆಗೆದು ನೀನು ಕೈಗೆ ಕೊಡ್ತೀನಿ, ಹೇಳು ಕೊಡ್ತೀಯಾ? ಕೊಡ್ತೀನಿ. ತಗೋ 20 ರೂಪಾಯಿ. ಇವತ್ತೆಲ್ಲ ನರಿಮುಖ ನೋಡಿದ್ದೆ, 420 ರೂಪಾಯಿ ಸಿಕ್ತು. ಎತ್ತು 1,000 ಕೊಡ್ತೀನಪ್ಪ. ಅಮ್ಮ ಅಂತೂ ಗೆದ್ಬಿಟ್ಟಿಯಲ್ಲ, ಬಿಟ್ಟು ಬಿಟ್ಟು ಬಾಳ